ಸಾಗರ ಪ್ರಾಂತ್ಯದಲ್ಲಿ ಅಡಿಕೆ ತೋಟಗಳಿಗೆ ಕಾಡು ಪ್ರಾಣಿಗಳ ಹಾವಳಿ ಮತ್ತು ಮಂಗಗಳ ಉಪಟಳ ವಿಪರೀತವಾಗಿದೆ. ಇದರಿಂದಾಗಿ ಬೆಳೆಗಾರರು ತೀವ್ರ ನಷ್ಟ ಅನುಭವಿಸುವಂತಾಗಿದೆ. ಹೀಗಾಗಿ ಮಂಗಗಳನ್ನು ಹಿಡಿದು ಸ್ಥಳಾಂತರಿಸಬೇಕೆಂದು ಒತ್ತಾಯಿಸಿ ಅಡಿಕೆ ಬೆಳೆಗಾರರ ಸಂಘದಿಂದ ಸಾಗರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿ ಮಾತನಾಡಿದ ಸಾಗರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಕುಮಾರ್ ಕೆಂಚಪ್ಪನವರ್, ಮಂಗಗಳ ಉಪಟಳ ಹೆಚ್ಚಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಂಗಗಳನ್ನು ಹಿಡಿದು ಸ್ಥಳಾಂತರಿಸಲು ಗ್ರಾಮ ಪಂಚಾಯಿತಿಗಳಿಂದ ಮನವಿಯನ್ನು ತಂದರೆ ಅನುಮತಿ ನೀಡುತ್ತೇವೆಂದರು. ಸಾಗರ ತಾಲೂಕಿನಲ್ಲಿ 35 ಗ್ರಾಮ ಪಂಚಾಯಿತಿಗಳಿದ್ದು ಎಲ್ಲ ಪಂಚಾಯಿತಿಗಳಿಂದ ಮನವಿ ಸಲ್ಲಿಸಿ ಪ್ರತ್ಯೇಕ ಅನುಮತಿ ಪಡೆಯಲು ಸಾಧ್ಯವಿಲ್ಲವೆಂದರು. ಈ ವೇಳೆ ಬೆಳೆಗಾರರು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಂದ ಪ್ರಸ್ತಾವನೆ ಪಡೆದು ಅನುಮತಿ ನೀಡುವ ಮೂಲಕ ಮಂಗಗಳನ್ನು ಸ್ಥಳಾಂತರಿಸುವ ಕಾರ್ಯ ಜುಲೈ ಮತ್ತು ಆಗಸ್ಟ್ನಲ್ಲಿಯೇ ಪೂರ್ಣಗೊಳಿಸಬೇಕೆಂದು ಬೇಡಿಕೆ ಇಟ್ಟರು. ಯಾವ ಪಂಚಾಯತ್ಗಳು ಬರ್ತದೆ ನಮ್ಮ ಏರಿಯಾದಲ್ಲಿ ಮಂಗನ್ನು ಹಿಡಿಬೇಕು ಅಂತ, ಅಲ್ಲಿ ಒಬ್ಬ ಪ್ರತಿನಿಧಿ ಒಬ್ಬ ಬಂದರೆ ನಾನು ನೇರವಾಗಿ ಮಾತಾಡಿ ನಿಮ್ಗೆ ಆರ್ಡರ್ ಕೊಡ್ತೀನಿ ಪಂಚಾಯತಿಗೆ ಮಾಡುವ ಹಾಗೆ ಆ ಥರ ಮಾಡೋಣ ಅಲ್ವಾ. ಕೊರಬಾ ತಾಲೂಕು ಅರ್ಧ ಭಾಗ ಬರುತ್ತೆ ನಾನು ಹೋಗ್ಲಿ ಸಮಸ್ಯೆಗಳು ಬರ್ತಾರೆ. ಇನ್ನು ಮನವಿಯನ್ನು ಸಲ್ಲಿಸುವ ಈ ಸಂದರ್ಭದಲ್ಲಿ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ರಾಮಚಂದ್ರ ಭಟ್, ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕೆಎಸ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನೈನ್ ಕನ್ನಡ ಸಾಗರ.